ಇದೇಗೆ ರಿಪೋರ್ಟ್ ಬರೋವರೆಗೆ ರಿಪೋರ್ಟ್ ಬರೋವರೆಗೆ ಏನು ಹೇಳಲಿಕ್ಕಾಗೋದಿಲ್ಲ. ರಿಪೋರ್ಟ್ ಬರೋವರೆಗೆ ನಾವು ಏನು ಹೇಳಲಿಕ್ಕಾಗೋದಿಲ್ಲ. ನೀವು ಜಸ್ಟ್ ವೇಟ್ ಮಾಡಿ, ಇದನ್ನ ಎಫ್ ಎಸ್ ಎಲ್ಗೆ ನಾವು ಕಳಿಸ್ತೀವಿ. ಆ ಎಫ್ ಎಸ್ ಎಲ್ನಿಂದ ರಿಪೋರ್ಟ್ ಬಂದ ನಂತರ ಅದು ಓರಿಜಿನಲ್ಲ ಅಥವಾ ಫೇಕ್ ಅನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ನಾವು ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತೀವಿ. ದಯವಿಟ್ಟು ಯಾವುದು ಈಗ ಬೆಂಗಳೂರು ಆಗಿರ್ಬೋದು, ಬೆಂಗಳೂರಲ್ಲಿ ಪಾಸ್ಟ್ ಮಾಡ್ತಾ ಇದ್ದಾರೆ. ಡೇರಾಡೂನು ಮತ್ತು ಬೇರೆ ಹೈದರಾಬಾದ್ ಆದರೆ ಲೇಟ್ ಆಗುತ್ತೆ. ವಿ ಆರ್ ಥಿಂಕಿಂಗ್ ಟು ಸೆಂಡ್ ಇಟ್ ಬೆಂಗಳೂರು. ಸ್ವಯಂಪ್ರೇರಿತ ಮಾಧ್ಯಮದಲ್ಲಿ ಬಂದಂಗೆ ನಿನ್ನಿಂದ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಅದನ್ನು ನೋಡಿಕೊಂಡು ನಾವು ಇವತ್ತು ರೈಡ್ ಮಾಡ್ತೀವಿ. ಪ್ರೊಸೀಜರ್ ಏನಿಲ್ಲ, ಅದು ಏನಾಗಿದೆ ಅಂದರೆ ಅದು ವಿಡ್ತ್ ಎಷ್ಟಿದೆ ಮತ್ತು ಲೆಂತ್ ಎಷ್ಟಿದೆ ಮತ್ತು ವೇಟ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ, ಅದು ಮತ್ತು ಟ್ಯಾಲಿ ಮಾಡ್ತೀವಿ. ಆ ನಂತರ ಇದು ಅವರು ಬಂಗಾರದ ಏನಿದೆ ಅದನ್ನು ರಿಮೂವ್ ಮಾಡಿದ ನಂತರ ಒರಿಜಿನಲ್ ನಮಗೇನು ಅದು ಉಗುರು ಅಂತ ಏನು ಹೇಳ್ತಿದ್ದೀವಿ ಅದನ್ನು ತೊಗೊಂಡೋಗಿ ನಾವು ಎಫ್ ಎಸ್ ಎಲ್ ಕಳಿಸುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಅಲ್ಲಿ ಡಿಪೆಂಡ್ ಅಪಾನ್ ಅಲ್ಲಿ ಸಿಚುವೇಶನ್ ಮೇಲೆ. ಕೆಲವೊಂದು ಸಲ ಈಗ ಬಂದದ್ದು ಬೇಗ ರಿಪೋರ್ಟ್ ಬಂದಿದೆ, ಒಂದು ಎರಡರಿಂದ ಮೂರು ದಿವಸ ಮೇಲೆ ಬಂದಿದೆ. ಇನ್ನು ಕೆಲವೊಂದು ಸಲ ನಾವು ಹೈದರಾಬಾದಲ್ಲೆಲ್ಲ ಕಳಿಸಿದ್ರೆ ಭಾಳ ಲೇಟ್ ಆಗಿದೆ. ಯಾವುದು ಈಗ ಯಾವುದನ್ನು ಹೇಳಲಿಕ್ಕಾಗಲ್ಲ. ನಾಳೆ ಮಾಧ್ಯಮದಲ್ಲಿ ಸ್ವಲ್ಪ ಇದನ್ನು ಒಂದು 15-20 ಜನ ಇದೀವಿ. ಸಹಕಾರ ಮಾಡಿದ್ದಾರೆ ಅವರು. ತನಿಖೆಯನ್ನು ತಾವು ಯಾವ ರೀತಿಯಲ್ಲಿ ಬೇಕೋ ಅದನ್ನು ಮಾಡಲಿಕ್ಕೂ ಸಹಿತ ಹೇಳಿದ್ದಾರೆ. ಅವರು ಎಲ್ಲಿ ಹೊರಗಡೆ ಹೋಗಿದ್ದಾರೆ, ಮೃಣಾಲು ಮತ್ತು ಅವರ ಮಗ ಮತ್ತು ಮೇಡಮ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ವಿ ಆರ್ ವೇಟಿಂಗ್. ಅಲ್ಲಿ ತನಕ ನಮ್ಮ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗ ಅವ್ರ ಕಡೆಯಿಂದ ಹೇಳಿಕೆಗಳನ್ನು ನಾವು ತಗೊಳ್ತೀವಿ, ಮೃಣಾಲ್ ಅವರ ಕಡೆಯಿಂದ. ಅದು ಎಲ್ಲಿಂದ ಬಂತು, ಹೇಗೆ, ಯಾವುದು ಅನ್ನೋದನ್ನು ಅದನ್ನು ನೋಡ್ಕೊಂಡ ನಂತರ ಮುಂದೆ ಏನು ಪ್ರೊಸೀಜರ್ ಮಾಡಬೇಕು, ಕಾನೂನು ನಡೆಯಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.